ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ನೀನಾರಿಗಾಯೋ ಎಲೆ ಮಾನವ ಈ ಸಾಹಿತ್ಯ ಎಷ್ಟು ಪ್ರಸ್ತುತ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಾನೀಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮೇಲ್ಮನಹಟ್ಟೆಯಿಂದ ಈ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ ತಾವೀಗ ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ದೀರಿ ಈ ರೈತನ ಹೆಸರು ಸತೀಶ್ ಕಾಳ್ಯಾಗೋಳಿ ಕೋಳ್ಯಗೋಳ ಅಂಥೇಳಿ ಸೊ ಈ ಎರಡು ಎತ್ತುಗಳು ಏನು ಅಂತಂದರೆ ಇದನ್ನು ಈ ರೈತ ದುಡ್ಡು ಕೊಟ್ಟು ಖರೀದಿ ಮಾಡಿಲ್ಲ ಹೊರತಾಗಿ ಬಜರಂಗ ದಳದ ಕಾರ್ಯಕರ್ತರಿಂದ ಇದು ಈ ರೈತನಿಗೆ ಗಿಫ್ಟಾಗಿ ಅಂದರೆ ಕಾಣಿಕೆಯಾಗಿ ಸಿಕ್ಕಿರುವಂಥದ್ದು ಸೊ ಈ ರೈತ ಏನು ಅಂತಂದರೆ ಇವುಗಳನ್ನು ತನ್ನ ಮನೆ ಮಕ್ಕಳಿಗಿಂತ ಜಾಸ್ತಿ ಇಷ್ಟಪಟ್ಟು ಬೆಳೆಸ್ತಾ ಇದ್ದಾನೆ ಅಲ್ಲದೆ ತನ್ನ ಎರಡೂವರೆ ಎಕರೆ ಜಮೀನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ ಸೊ ಈ ಎತ್ತುಗಳಿಗೆ ರಾಮ ಲಕ್ಷ್ಮಣ ಅಂತಲೇ ಹೆಸರನ್ನು ಇಟ್ಟು ಸೊ ಪಾಲನೆ ಪೋಷಣೆಯನ್ನು ಮಾಡ್ತಾ ಇದ್ದಾನೆ ಈ ಕಪ್ಪು ಬಣ್ಣದ ಎತ್ತು ಏನಿದೆ ಸೊ ಇದು ಊರ ಗೂಳಿ ಅಂತ ಹೇಳಿದ್ದನ್ನು ಕರೀತಾರೆ ಈ ಭಾಗದಲ್ಲಿ ಸೊ ಇದಕ್ಕೆ ಹುಷಾರಿರಲಿಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಅಂತಂದರೆ ಇನ್ನೇನು ಸತ್ತೋಗತೆ ಅನ್ನೋಷ್ಟರ ಮಟ್ಟಿಗೆ ಇದು ಹುಷಾರಿರಲಿಲ್ಲ ಸೊ ಇದನ್ನು ಬಜರಂಗ ದಳದ ಕಾರ್ಯಕರ್ತರು ತೆಗೆದುಕೊಂಡು ಬಂದು ಇದನ್ನು ಗೋಶಾಲೆಯಲ್ಲಿ ಇಟ್ಟು ಅದಕ್ಕೆ ಎಂಟು ತಿಂಗಳ ಕಾಲ ನಿರಂತರವಾಗಿ ಏನು ಅಂತಂದರೆ ಟ್ರೀಟ್ಮೆಂಟನ್ನು ಮಾಡಿ ಸೊ ಈ ರೈತನಿಗೆ ಕಾಣಿಕೆಯಾಗಿ ಕೊಟ್ಟಿರುವಂಥದ್ದು ಸೊ ಈ ಭಾಗದಲ್ಲಿ ಬಿಳಿ ಎತ್ತಿ ಏನಿದೆ ಇದು ರಾಮ ಇದನ್ನು ಕರೀತಾರೆ ಸೊ ಇದು ಕಸಾಯಿಖಾನೆ ಸೇರಬೇಕಾಗಿರ್ತಕ್ಕಂತಹ ಎತ್ತು ಸೊ ಪೊಲೀಸರಿಂದ ರೇಡ್ ಆಗಿ ಸೊ ಇದು ಕೂಡ ಬಜರಂಗ ದಳದ ಏನು ಅಂತದ್ದು ಗೋಶಾಲೆಗೆ ಬಂದು ಸೇರಿತ್ತು ಸೊ ಅಲ್ಲಿಂದ ಕಾರ್ಯಕರ್ತರು ಇದನ್ನು ಈ ರೈತನಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ಅರ್ಥ ಮಾಡಿಕೊಂಡು ಇದನ್ನು ಉಚಿತವಾಗಿ ಅವರಿಗೆ ಗಿಫ್ಟಾಗಿ ನೀಡಿರುವಂಥದ್ದು ಸೊ ಈಗ ಈ ರೈತ ಈ ಎರಡು ಎತ್ತುಗಳನ್ನು ಇಟ್ಕೊಂಡು ತನ್ನ ಎರಡೂವರೆ ಎಕರೆ ಜಮೀನನ್ನು ಉಳುಮೆಯನ್ನು ಮಾಡ್ತಾ ಇರುವಂಥದ್ದು ಸೊ ನನ್ನ ಜೊತೆಗೆ ಈಗ ಮಾತಾಡಲಿಕ್ಕೆ ಸತೀಶ್ ಕೋಳಿಗೌ ಕೋಳೇಗೌಡವರಿದ್ದಾರೆ ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರ್ ಹೇಗೆ ಸಿಕ್ತು ನಿಮಗೆ ಈ ಎತ್ತುಗಳು ನಮಸ್ಕಾರ ಸರ್ ನಮಗೆ ಇದು ಮಟ್ಟದಿಂದ ಕೊಟ್ಟಿದ್ರು ಇದು ಆರಾಮಿದ್ರಕ್ಕಿಲ್ಲ ಒಂದು ನಾಲ್ಕೈದು ತಿಂಗಳ ಈ ಒಂದು ಎಂಟು ತಿಂಗ್ಳ ಕಾಲುನೂ ಹೋಗೋಣ ಇದೇನು ಸಾಯ್ತಿ ಅನ್ನೋರೊಳಗಾಗೆ ಒಂದಿಟ್ಟು ಬಜರಂಗ ದಳದವರು ಎಲ್ಲ ಅದನ್ನು ಕಾಲೆಲ್ಲ ಚಲೋ ಹಂಗೆ ಮಾಡಿ ನಮ್ಗೆ ಕೊಟ್ಟರೆ ಆನಂತರ ಇದು ರಾಮ ಐತಿಲ್ಲ ಇದು ಕಸಾಯ ಕನೆಗೆ ಕೊಟ್ಟಿರೋದ್ರ ರೈತರ ಅದನ್ನು ಬಜರಂಗ ದಳದಾರ ಹಿಡಿದು ಅದನ್ನು ಆರೈಕೆ ಮಾಡಿ ಆನಂತರ ನಮಗೂ ಕೈ ಏನು ಹೊಡ್ಯಾಕೆ ಏನು ಎತ್ಗಳು ಇಲ್ಲಾಗಾನ ತಗೋ ಅಂಥ ಕೆಪ್ಯಾಸಿಟಿನೂ ನಮಗೆ ಸಂಬಂಧ ಲಕ್ಕಪನಾಗದು ಇಳ್ದು ರೀ ನಾವು ಇಲ್ಲ ನಮ್ಮ ತಾಕ ನಿಮಗೆ ನಿಮ್ಗೆ ಕೊಡ್ತೀವಿ ನೀವು ಯೂಸ್ ಮಾಡ್ಕೊರಿ ಇತ್ತು ಅಂದ್ರೆ ಆನಂತರ ಇವನ್ನ ಎರಡು ತೊಗೊಂಬಂದು ನಾವು ಪದೀಶ್ರೀ ಈಗ ನಮ್ಮ ಮನ್ಯಾಗ ಟ್ರಾಕ್ಟರ್ ಅಂತೂ ಹಚ್ಚುವಂಥ ಕೆಪಾಸಿಟಿನೂ ಇಲ್ಲ ರೀ ಇದರಿಂದ ನಮ್ಮ ಈಗ ಮೂರು ವರ್ಷ ಆಯ್ತು ರೀ ನಾವು ಬೆಳೆ ಎಲ್ಲ ರೀ ಮತ್ತು ಇವತ್ತರ ಸಂಬಂಧದಿಂದ ನಮಗೆ ಮನೆ ಎಲ್ಲ ನಡೆಯತ್ತೈತೆ ಇವು ನಿಮ್ಮ ಹತ್ರ ಬಂದ ಬೆಳಕ ಏನಾದರೂ ಅನಾರೋಗ್ಯ ಅಥವಾ ಈ ಬೇರೆ ಬೇರೆ ಕಾಯಿಲೆಗಳು ಬರೋದು ಅದಕ್ಕೆ ಏನು ಮಾಡ್ತಾಯಿದ್ರಿ ಯಾರಿಗೆ ಮನಿ ತರ್ತೀರಿ ಹಂಗಾದ್ರೆ ಹಾಂ ಇವಕ್ಕ ಏನಾದರೂ ಆಯ್ತು ಅಂದ್ರೆ ಇಲ್ಲಿ ನಮ್ಮ ಊರಾಗ ಸರ್ಕಾರಿ ದವಾಖಾನೆ ಐತೆ ರೀತ ಅವರು ಮ್ಯಾಗ ಮ್ಯಾಗ ಬಂದು ಚೆಕ್ ಅದು ಮಾಡ್ತಿರ್ತಾರೆ ರೀ ಮತ್ತು ಹಂಗೆ ಏನಾದರೂ ಸಮಸ್ಯೆ ಆಯ್ತಂದ್ರೆ ನಾವು ಓದಿರ್ತೀವಿ ರೀ ಅಲ್ಲಿ ಅಥವಾ ಅವಾಗಿಂದ್ರೆ ಏನು ಬಂದಿಲ್ಲ ಬಿಡ್ರಿ ಇವಕ್ಕಂತೂ ಏನಾಗಿಲ್ಲ ಒಟ್ಟು ಆರಾಮದವ್ರಿ ಇವತ್ತರಿಂದ ನಾವು ಮನ್ಯಾಗ ಅನ್ನ ತಿನ್ನಂತೂ ನೋಡ್ರಿ ಇವು ಬಂದಂಗಿಂದ್ರೆ ನಾವಂತೂ ನಮ್ಮ ಮನ್ಯಾಗ ಯಾವುದೇ ಹತ್ತುಗಳದ್ದು ಮತ್ತೇನು ತೊಗೊಂಬಂದು ಟ್ಯಾಕ್ಟ್ರಂತೂ ಹಚ್ಚಂಗಿಲ್ಲ ರೀ ಇವತ್ತರಿಂದ ಗಳೆ ಅಲ್ಲ ಗಾಢ ಎಲ್ಲ ನಮಗೆ ಆಗತ್ತವ್ರಿ ಈಗ ಬಜರಂಗ ದಳದ ಕಾರ್ಯಕರ್ತರು ನಿಮಗೆ ಇದನ್ನ ಕೊಟ್ಟರು ಏನು ಹೇಳ್ತೀರಿ ಆ ಸಂಘಟನೆಗೆ ಏನು ಹೇಳ್ತೀರಿ ಅವ್ರಿಗೆ ನಾ ತುಂಬ ಆಗಿರ್ತೀನಿ ಆಗಿರ್ತೀನ್ರಿ ಅವರಿಂದ ನಾವು ಸ್ವಲ್ಪ ಒಂದು ಒಂದು ಮಟ್ಟಿಗೆ ಈಗ ಹಾಂ ಅವ್ರ ಆತ್ರಿ ಬಜರಂಗದ ಕಾರ್ಯಕರ್ತರು ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳನ್ನು ತಿಳಿಸ್ರಿ ಅವ್ರಿಗೆ ಇದು ರೈತ ಸತೀಶ್ ಅವ್ರ ಮಾತು ಈಗ ನನ್ನ ಜೊತೆಗೆ ಮಾತಾಡಲಿಕ್ಕೆ ಈ ಬಗ್ಗೆ ಮಾತಾಡಲಿಕ್ಕೆ ಬಜರಂಗ ದಳದ ಮುಖಂಡರಾಗಿರ್ತಕ್ಕಂಥ ಲಕ್ಕಪ್ಪ ಅವರು ಕೂಡ ಇದ್ದಾರೆ ಸೊ ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ ಸರ್ ಯಾವಾಗ ಸಿಕ್ತು ಹೇಗೆ ಸಿಕ್ತು ಈ ಸರ್ ನಮಸ್ಕಾರ ಇದು ಗೋಕಾಕ್ ಪಾಲಸದಲ್ಲಿ ಪೂರ ಆರಾಮ ಇಲ್ಲದ ಹೋರಿ ಕಾಲಿಗೆ ಹುಳ ಬಿದ್ದೀದೇಗಿತ್ತು ಅದಕ್ಕೆ ಹೋರಿಗೆ ನಾವು ಗೋಶಾಲೆಗೆ ಹೋದ ಎಂಟು ಒಂಬತ್ತು ತಿಂಗಳು ಟ್ರೀಟ್ಮೆಂಟ್ ಮಾಡಿ ಇವರು ಸತೀಶನ್ ಅವರು ಹೇಳಂತೆ ಇವ್ರಿಗೆ ಕೊಟ್ಟಿದ್ದೆ ನಾವು ಇದೊಂದು ಮೂರು ವರ್ಷ ಹಿಂದ್ಗಡೆ ಕ ಘಟಪ್ರಭಾ ಕಸಾಯಖಾನೆಗೆ ಹೋಗೋ ಟೈಮ್ದಾಗ ನಮ್ಮ ಕಾರ್ಯಕರ್ತರು ರಕ್ಷಣೆ ಮಾಡಿದ್ರು ಇದನ್ನು ಪೊಲೀಸ್ ಕಂಪ್ಲೀಟ್ ಮಾಡಿ ನಾವು ಅದು ಎಪ್ಪ ಎಲ್ಲ ಮಾಡಿಸ್ಕರಿಂದ ನಾವು ಗೋಶಾಲೆಗೆ ತೊಗೊಂಡಿದ್ದೆವು ಇದನ್ನು ಆ ನಂತರ ರೈತರಿಗೆ ಇವ್ರಿಗೆ ಇದು ಬೇಕಣಂದ್ಲಿ ಅದನ್ನೊಂದು ಎತ್ತ ಇವರಿಗೆ ಕೊಟ್ಟಿದ್ದೆ ನಾವು ಸುಮಾರು ಎಷ್ಟು ಎತ್ತುಗಳನ್ನು ಈ ರೀತಿ ಹಂಚಿಕೆ ಮಾಡಿದ್ರಿ ಎಲ್ಲೆಲ್ಲಿ ಹಂಚಿಕೆ ಮಾಡಿದ್ರಿ ಅಂತ ಹೇಳಿ ಈಗಾಗಲೇ ಲಾಸ್ಟ್ ಟೈಮ್ ಮನೆ ಗೊಡಗೆರೆಗೆ ಒಂದು ಏಳು ಎತ್ತುಗಳು ರೇಡ್ ಮಾಡಿದ್ದೆವು ಕಸಾಯಖಾನೆಗೇ ರೇಡ್ ಮಾಡಿದ್ದು ನಮ್ಮ ಲಕ್ಷ್ಮಣ್ಣ ಮಿಶಾಳ್ ಅವ್ರನ್ನ ನೇತೃತ್ವದಾಗ ರೇಡ್ ಮಾಡಿದ್ದೀವಿ ಈಗ ಕಂಕನ ಒಳಗೆ ಒಂದು ಎರಡು ಕೊಟ್ಟಿದ್ದೀವಿ ಒಂದು ಎರಡು ಈ ಥರಾಗ ಅದಾವೆ ಒಳಗೆ ಅದಾವೆ ಒಂದು ಒಂದು ಎತ್ತಿ ಇರ್ಕೊತಿರೋದ ಈಗ ಇನ್ನು ಎರಡು ಗೋಶಾಲೆ ಅದಾವೆ ಟೋಟಲ್ ಅವು ಹೇಳತ್ಕೊಳ್ದಾವೆ ರೀ ನಾವು ರೈತರಿಗೆ ಎತ್ಕೊಳ್ಳೋ ಇದನ್ನು ಮಾಡಿದಿರಿ ರೀ ಅದೇ ರೀತಿ ನಾವು ಆಕಳುಗಳನ್ನು ರೈತರು ಕೊಟ್ಟಿರ್ತಾರಲ್ಲ ಗೋಶಾಲೆಗೆ ಅವನು ನಾವು ರೈತರು ಸಾಕು ತೊಂದರೆ ಅವ್ರಿಗೂ ಆಕಳುಗಳನ್ನು ಕೊಟ್ಟಿರ್ತೀವಿ ರೀ ಈಗ ರೈತರು ಸಾಕಷ್ಟು ದುಡಿಸ್ಕೊಳ್ತಾರೆ ಎತ್ತುಗಳನ್ನು ಆದರೆ ಕಡೆಗೆ ಕಸಾಯಿ ಖಾನೆಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಆ ರೈತರಿಗೆ ಅಂತಹ ರೈತರಿಗೆ ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀರಿ ಮನವಿ ಮಾಡ್ಕೊಳ್ತೀರಿ ನೀವು ನಾನು ಹೇಳೋದು ರೈತರು ಎಲ್ಲ ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಮನೆಯಾಗಿ ಅವ್ನು ಆ್ಯಕ್ಚುಲಿ ಸಾಯಿ ತನಕ ಅವ್ನು ಅವ್ರು ಅದ್ರ ಋಣದಾಗ ಇರ್ಬೇಕು ಅದು ಬಿಟ್ಟು ಕರಂದ್ ಈಗ ದಲಾಳಿ ಗೋ ಹತ್ತೆ ಕಾಯ್ದೆ ಕಾನೂನು ನಿಷೇಧ ಆದ್ರೂ ಕೊಡ್ತಾ ಇದ್ದಾರೆ ರೈತರಿಗೆ ನನ್ನ ಒಂದು ಕಡೆಯಿಂದ ಮನವರಿಕೆ ಮಾಡ್ತೀನಿ ಕಸಾಯ ಕಾಣೆಗೆ ಎತ್ಕೊಳ್ಳೋನ್ ಕೊಡೋಕ್ಕೆ ಹೋಗಬಾಡ್ರಿ ನಿಮಗೆ ಸಾಕಾಗ್ಲಿಕ್ಕೆ ನಮ್ಮ ಗೋಶೆಲ್ಲೆಗೆ ಎತ್ಕೊಳ್ಳಿ ಕೊಡ್ರಿ ನಾವು ಅವ್ನು ಮತ್ತೊಬ್ರಿಗೆ ರೈತರಿಗೆ ಸಾಕ ಕೊಡ್ತೀವಿ ನಾವು ಮತ್ತೊಬ್ರಿಗೆ ರೈತರಿಗೆ ಸಾಕಾ ಕೊಡ್ತೀವಿ ಕಸಾಯ ಕಾಣೆ ದಯವಿಟ್ಟು ಕೊಡಕ್ಕೆ ಹೋಗ್ಬಾಡುತ್ತೆ ನಾ ಹೇಳ್ತೀನಿ ರೀ ಇವು ಬಜರಂಗ ದಳದ ಕಾರ್ಯಕರ್ತರ ಮಾತು ಏನು ಅಂತಂದರೆ ಸಾಕಷ್ಟು ನಮಗಾಗಿ ಎತ್ತುಗಳು ದುಡಿತವೆ ಆಕಳುಗಳು ದುಡಿತವೆ ಆದರೆ ಕಡೆ ಕಾಲದಲ್ಲಿ ಅವನ ಅವುಗಳನ್ನು ಕಸಾಯಿಖಾನೆಗೆ ನೀಡಬೇಡಿ ಅನ್ನೋ ಮಾತನ್ನು ಬಜರಂಗ ದಳದ ಮುಖಂಡರು ಹೇಳ್ತಕ್ಕಂಥದ್ದು ನಾನು ಮಂಜುನಾಥ್ ಹೊಡೇದ್ ವಿಸ್ತಾರ ನ್ಯೂಸ್ ಗೋಕಾಕ್ ವಿಸ್ತಾರ ನ್ಯೂಸ್ ನಿಖರ ಜನಪರ